ಚಿತ್ರಗುಪ್ತ, ಭೂಲೋಕದಲ್ಲಿ ತುಂಬಾ ಆರ್ಸಿಬಿ ಆರ್ಸಿಬಿ ಅನ್ನೋ ಕೂಗು ಕೇಳಿ ಬರುತ್ತಿದೆಯಲ್ಲ. ಬಹಳ ವರ್ಷದ ನಂತರ ಆರ್ಸಿಬಿಗೆ ಕಪ್ ಗೆಲ್ಲುವ ಅವಕಾಶ ಬಂದಿದೆ. ಅದಕ್ಕೋಸ್ಕರ ಆರ್ಸಿಬಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಅದಕ್ಕ ಎಲ್ಲರೂ ಹಾಜಾಡಕತ್ತಾರ. ಹಾಗಾದ್ರೆ ಭೂಲೋಕದಲ್ಲಿ ಏನು ನಡೀತಾ ಇದೆ, ಒಂದು ವಿಡಿಯೋ ಪ್ಲೇ ಮಾಡು ನೋಡೋಣ. ಹೋದ ವಾರ ಒಂದು ವಿಡಿಯೋ ಲಿಂಕ್ ಬಂದಿತ್ತು, ಪ್ಲೇ ಮಾಡ್ತೀನಿ ನೋಡ್ರಿ ಯಮಧರ್ಮ ರಾಜ. ಇವನ ಹೆಸರು ಚಿನ್ನಸ್ವಾಮಿ. ಇವನಿಂದಾಗಿ ಭೂಲೋಕದಾಗ ಆರ್ಸಿಬಿಗೆ ದೊಡ್ಡ ಹವಾ ಎದ್ದತೆ. ಭೂಲೋಕದಲ್ಲಿ ಚಿನ್ನಸ್ವಾಮಿ ಅಷ್ಟೊಂದು ಹವಾ ಮಾಡಿರುವನಿ? ಧರ್ಮ ಯಮ ಧರ್ಮ, ಧರ್ಮನೂ ಇಲ್ಲ ಯಮ ಧರ್ಮನೂ ಇಲ್ಲ ನೋಡುವಂತೆ. ಸರಿ, ಆರ್ಸಿಬಿನೇ ಕಪ್ ಗೆಲ್ಲೋದು. ಮೊದಲು ಅವನಿಗೆ ತಕ್ಕ ಪಾಠ ಕಲಿಸೋಣ. ಇವನಿಂದಾಗಿ ನಮ್ಮ ಲೋಕದಲ್ಲೂ ನಮಗೆ ಬೆಲೆ ಸಿಗದಂತಾಗಿದೆ. ಮೊದಲು ಅವನ ಬಳಿ ಹೋಗೋಣ, ನಡೆ. ಚಿನ್ನಸ್ವಾಮಿ ಸ್ವಲ್ಪ ಮಾತಾಡೋದೈತಿ, ವಾರ್ಗ ಹೋಗೋಂಬ. ಜಾಗ ಚೇಂಜ್. ಮತ್ತೆ ಮಾತಾಡೋದೈತಪ್ಪ ಎಂ ಧರ್ಮ. ಆರ್ಸಿಬಿಗೋಸ್ಕರ ಯಾಕೆ ಅಷ್ಟೊಂದು ತಲೆ ಕೆಡಿಸಿಕೊಂಡಿದಿ? ಸಾಕು, ಇಲ್ಲಿಗೆ ನಿಲ್ಲಿಸು. ಇದು ನಮ್ಮ ಜನ್ಮಭೂಮಿ, ಆರ್ಸಿಬಿಗೆ ಸಪೋರ್ಟ್ ಮಾಡುವುದು ನಮ್ಮ ಹಕ್ಕು. ಪ್ರತಿಯೊಂದು ಜೀವರಾಶಿಯ ರಕ್ತದ ಕಣ ಕಣದಲ್ಲೂ ಆರ್ಸಿಬಿ ಐತಿ. ಏನು, ಪ್ರತಿಯೊಂದು ಜೀವರಾಶಿಯಲ್ಲಿ ಇರುವರೆ? ಹಾಗಾದರೆ ಈ ಕಲ್ಲು ಮಣ್ಣು ಗಿಡ ಮರಗಳಲ್ಲಿ ನಿಮ್ಮ ಆರ್ಸಿಬಿ ಇರುವನ? ಹೌದು, ಸಕಲ ಜೀವರಾಶಿಗಳಲ್ಲೂ ಇರುವನು. ಈ ಕಂಬದಲ್ಲಿ ಇರುವನೆ? ಹೌದು. ಈ ಕಂಬದಲ್ಲಿ ಇರುವನೆ? ಹೌದು. ಈ ಕಂಬದಲ್ಲಿ? ಅಲ್ಲಿ ಇರುವನು. ಈ ಗೋಡೆಯಲ್ಲಿ? ಅಲ್ಲಿ ಇರುವನು. ಇದ್ದರು ಇರಬಹುದು ಯಮಧರ್ಮ, ಇವ ದೊಡ್ಡ ವದನ. ಎಂತ ವಿವೇಕತನದ ಕೆಲಸ ಮಾಡುತ್ತಿರೋ ಯಮಧರ್ಮ ರಾಜ. ಆರ್ಸಿಬಿ ಅನ್ನೋದು ಕನ್ನಡಿಗರ ಸ್ವತ್ತೈತಿ. ಆರ್ಸಿಬಿ ನಿಮ್ಮಪ್ಪ ತಾತ ಮುತ್ತಾತರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಾವೇಕೆ ಹೆದರಬೇಕು ಇನ್ನುಳಿದ ಟೀಮ್ಗೆ? ನೀವೇನು ಆರ್ಸಿಬಿ ಅನ್ನು ಕಟ್ಟಿದವರೇ, ಬೆಳೆಸಿದವರೇ, ಆರ್ಸಿಬಿ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ಹೀಗಿರುವಾಗ ನಿಮಗೇಕೆ ಹೆದರಬೇಕು ಈ ಚಿನ್ನಸ್ವಾಮಿ? ದಶಕಗಳಿಂದಲೂ ಸ್ವತಂತ್ರವಾಗಿ ಆಡುತ್ತಿರುವ ಯಾವುದೇ ಹಣದ ಆಮಿಷಗಳಿಗೆ ಒಳಗಾಗದೆ ಕನ್ನಡಿಗರನ್ನು ಎದೆ ಉಬ್ಬಿಸಿ ಮೆರೆಯುತ್ತಿರುವುದು ನಮ್ಮ ಈ ಆರ್ಸಿಬಿ. ಇದರ ಸಹವಾಸಕ್ಕೆ ಬಂದರೆ ನಾವು ಸುಮ್ಮನಿರುವುದಿಲ್ಲ. ಆಯ್ತು ತಾಯಿ, ನನ್ನಿಂದ ತಪ್ಪಾಯಿತು. ನಿಮ್ಮಲ್ಲಿ ನಾನು ಆರ್ಸಿಬಿಯನ್ನು ಕಂಡೆ. ಹರಿಯೋ ನದಿನ, ಓಡೋ ಕುದುರೆನ, ಗೆಲ್ಲೋ ಆರ್ಸಿಬಿನ ಯಾರು ತಡೆಕಾಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.